नमस्कार नान शर्मिता शेट्टी मत्ते गडी ख्यातियन्न तेगेदिद्दारे महाराष्ट्र सीएम अवत्तु ट्वीट माडिद्रु मोन्ने बुक रिलीज माडिद्रु नेन्ने साक्ष्य चित्रवन्न रिलीज माडिद्दारे ई मुखांतर पदे पदे कन्नडिगरन्न उद्धव ठाकरे केरळिसुत्ता इद्दारे अल्लू प्रचोदने कोड़ता इद्दारे इल्लू कूड केरळिसुवंत केलसवन्न माड्ता इद्दारे तम्म विवादात्मक हेळिकेगळु ट्वीट्गळ मुखांतर मोन्ने ओग्गट्टागि बुक रिलीज माडो मुखांतर नेन्ने ಹಳೆದೊಂದು ಸಾಕ್ಷ್ಯ ಚಿತ್ರವನ್ನ ರಿಲೀಸ್ ಮಾಡೋ ಮುಖಾಂತರ ಪದೇ ಪದೇ ಕನ್ನಡಿಗರನ್ನ ಕೆರಳಿಸ್ತಾ ಇದ್ದಾರೆ ಇನ್ನು ಗಡಿ ಬುಕ್ ರಿಲೀಸ್ ಬೆನ್ನಲ್ಲೇ ವಿಡಿಯೋ ರಿಲೀಸ್ ಆಗಿದೆ 50 ವರ್ಷಗಳ ಹಳೆಯ ಸಾಕ್ಷ್ಯ ಚಿತ್ರವನ್ನ ರಿಲೀಸ್ ಮಾಡಿರೋದು ನೆನ್ನೆ ಮತ್ತೆ ವಿಡಿಯೋ ಖ್ಯಾತಿಯನ್ನ ತೆಗೆದಿದ್ದಾರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಸೋ ಈ ಸಾಕ್ಷ್ಯ ಚಿತ್ರದಲ್ಲಿ ಏನು ಹೇಳುತ್ತೆ ಅಂದ್ರೆ ಬೆಳಗಾವಿ ಕಾರವಾರ ನಮದು ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಾರೆ 36 ನಿಮಿಷದ ಎ ಕೇಸ್ ಫಾರ್ ಜಸ್ಟಿಸ್ ಅನ್ನೋ ಚಿತ್ರವನ್ನ YouTube ನಲ್ಲಿ ರಿಲೀಸ್ ಮಾಡಿ ಆ ಮುಖಾಂತರವಾಗಿ ಅವರು ಕೆಡಿಕಾರ್ತಾ ಇದ್ದಾರೆ ನಮ್ಮನ್ನು ಕೂಡ ಕೆರಳಿಸ್ತಾ ಇದ್ದಾರೆ ಈ ಸಾಕ್ಷ್ಯ ಚಿತ್ರವನ್ನ ಯಾರು ರೆಡಿ ಮಾಡಿದ್ರು ಈ ಹಿಂದೆ ಅಂದ್ರೆ ಮಹಾರಾಷ್ಟ್ರ ಸರ್ಕಾರವೇ ರೆಡಿ ಮಾಡಿದಂತ ಒಂದು ಚಿತ್ರ ಇದು ಕುಮಾರ್ ಸೇನ್ ಸಮರ್ಥ ನಿರ್ದೇಶನ ಮಾಡಿದ್ರು ಇನ್ನು ಉದ್ಧವ್ ಠಾಕ್ರೆ ಉದ್ಧಟತನಕ್ಕೆ ಕನ್ನಡಿಗರು ಮತ್ತೆ ಸಿಡಿದೆದ್ದಿದ್ದಾರೆ ಯಾವಾಗ ಬುಕ್ ರಿಲೀಸ್ ಮಾಡಿದ್ರು ಅದರ ಬೆನ್ನಲ್ಲೇ ಇಲ್ಲಿ ಕನ್ನಡ ಪರ ಸಂಘಟನೆಯವರು ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಎಲ್ಲ ಮಾಡೋಕೆ ಶುರು ಮಾಡಿದ್ರು ಸೋ ಇವಾಗ ಸಾಕ್ಷ್ಯ ಚಿತ್ರವನ್ನ ರಿಲೀಸ್ ಮಾಡಿದ್ದಾರೆ ಈ ಹಿಂದೆ ಮಹಾರಾಷ್ಟ್ರ ಗವರ್ನಮೆಂಟ್ ಈ ಸಾಕ್ಷ್ಯ ಚಿತ್ರವನ್ನ ತಯಾರು ಮಾಡಿದ್ದಿದ್ದು ಈ ಸಾಕ್ಷ್ಯ ಚಿತ್ರ YouTube ನಲ್ಲಿ ಮತ್ತೆ ರಿಲೀಸ್ ಮಾಡ್ತಾ ಇದ್ದಂತೆ ಇದೀಗ ಕನ್ನಡಿಗರು ಉದ್ಧವ್ ಠಾಕ್ರೆಯ ಉದ್ಧಟತನಕ್ಕೆ ಸಿಡಿದೆದ್ದಿದ್ದಾರೆ ಸುಮಾರು 35 ನಿಮಿಷದ ವಿಡಿಯೋ ಈಗ ರಿಲೀಸ್ ಆಗಿರೋದು इन महाख्यात वीडियो बेळगावी कारवार बीदर गडिय चित्रण अल्लिदे कारवार शाली मराठी मत्ते कोंकणियन्न बोधने मराठी पत्रिके विचारियल्ली कारवार सहकारवन्न कोट्टित्तु अंत सो विचार आ साक्ष्य चित्र रेडी महाराष्ट्रदवरु इन एनसीसी बेटालियन पोस्टर मराठी भाषे दृश्य है बेळगावी सेतुवे मराठी नामफलक दृश्य है 1890 ರಲ್ಲಿ निर्माण आगे सेतुवेय चित्र कूड़ा सो मुखांतर बिंबिसोके हरटिदारे अंद्रे साक्ष्य चित्रने प्रूफ इदे नोडी अंत बट साक्ष्य चित्र रेडी माडिदे अल्लिन गवर्नमेंट सो नंबिकेयन्न नावु हेंगे इदर मेले इडबेकु अन्नो विचारवागि कूड चर्चेगळु आग्ता इदे बट इदेल्ल हळेदन्न तेगेदु पदे पदे किरिक माड्तिरोद्रिंद इवरु एनु प्रूव माडक्के हरटिदारे ಏನು ಬಿಂಬಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದು ಕೂಡ ಈಗ ಒಂದು ಪ್ರಶ್ನೆಯಾಗುತ್ತೆ ಈಗ ಗಡಿ ಪ್ರದೇಶಗಳನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕು ಅಂತ ಮೊನ್ನೆ ಒಂದು ಟ್ವೀಟ್ ಅನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಕೆಂಗಣಿ ಗುರಿಯಾಗಿದ್ರು ಇದರ ಜೊತೆಗೆ ಬೆಂಕಿಗೆ ತುಪ್ಪ ಸುರಿತಾ ಇರೋದು ಯಾರು ಅಂದ್ರೆ ಸಾಮ್ನಾ ಸಂಪಾದಕಿಯ ಕನ್ನಡಿಗರ ಕಿಚ್ಚನ್ನ ಹೆಚ್ಚು ಮಾಡ್ತಾ ಇದೆ ಶಿವಸೇನಾ ಮುಖವಾಣಿ ಸಾಮ್ನಾ ಪತ್ರಿಕೆ ಕರ್ನಾಟಕದ ನಾಯಕರ ವಿರುದ್ಧ ಅದರಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಸಂಪಾದಕಿಯದಲ್ಲಿ ಲಕ್ಷ್ಮಣ ಸವದಿ ವಿರುದ್ಧ ಬರಹಗಳನ್ನ ಬರೆಯಲಾಗಿದೆ ಮುಂಬೈ ಕರ್ನಾಟಕಕ್ಕೆ ಸೇರಿಸಬೇಕು ಅಂತ ಡಿಸಿಎಂ ಲಕ್ಷ್ಮಣ ಸವದಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಯಾಕಂದ್ರೆ ಮುಂಬೈ ಕರ್ನಾಟಕ ಅಂತ ಮೊದಲಿಂದ ನಾವು ಕರ್ಕೊಂಡು ಬರ್ತಾ ಇದೀವಿ ಹಾಗಾದ್ರೆ ಮುಂಬೈನಲ್ಲಿ ನಮ್ಮದು ಪಾಲಿದೆ ಅದನ್ನ ಕರ್ನಾಟಕಕ್ಕೆ ಸೇರಿಸಲಿ ಅಂತ ಅವರು ಒಂದು ಆಗ್ರಹವನ್ನ ಮಾಡಿದ್ರು ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಪತ್ರವನ್ನ ಬರೀತೀನಿ ಅಂತ ಹೇಳಿದ್ರು ಸೋ ಇದೆ ವಿಚಾರವಾಗಿ ಈಗ ಸಾಮ್ನಾ ಸಂಪಾದಕೀಯದಲ್ಲಿ ಲಕ್ಷ್ಮಣ ಸವದಿ ವಿರುದ್ಧ ಬರಹಗಳನ್ನ ಬರೆಯಲಾಗಿದೆ ಮುಂಬೈ ಕರ್ನಾಟಕಕ್ಕೆ ಸೇರಿಸಬೇಕು ಅಂತ ಡಿಸಿಎಂ ಸವದಿ ಯಾವಾಗ ಸ್ಟೇಟ್ಮೆಂಟ್ ಕೊಟ್ರು ಸೋ ಇದಕ್ಕೆ ಅವರು ಕೆರಳಿದ್ದಾರೆ महाराष्ट्र चळवळी हुतात्मरन्न इवरु अवमानिसिद्दारे सवदि अवमान माडिद्दारे अंत सामनदल्लि बरह इदे उद्धवगे तिरुगेटन्न लक्ष्मण सवदि यावाग कोट्रु अवर विरुद्धाने इदीग सामनदल्लि ई तर बरह इदे सो इल्लि एनेनिदे अंतंद्रे विवादित गडी प्रदेश केंद्राडळित माडि अंत उद्धव ठाकरे मोन्ने स्टेटमेंट अन्नु कोट्टिद्रु ईग सवदिगे मेणसिनकायि इट्टंतागिदे अंत सामनादल्लि अदर बरह इदे नावु सवदि बग्गे तले केडिस्कोळ्ळोदु बेड अंत सामनादल्लिदे इन्नु मुंबैनल्लि हलवारु कन्नडिगरिद्दारे इन्नु मुंबैन कर्नाटकक्के सेरिसि अंत सवदि हेळिद्रु सवदि हेळिके हुच्चतनद लक्षण अंत सामनादल्लि बरेयलागिदे इन्नु महाराष्ट्र आंदोलन हुतात्मरिगे अवमान माडिदारे लक्ष्मण सवदि अंत कूड सामनादल्लि इदे इन्नु हुतात्मरिगे सवदि अवमान माडिदारे सवदि हेळिके बग्गे महा बीजेपी प्रतिक्रिये एनु अन्नोदु कूड इदरल्लि उल्लेख आगिदे इन्नु सवदि तले इल्लद व्यक्ति बेळगावि मराठिगरु महाराष्ट्रक्के बरोदक्के होराट माड्ता इद्दारे गडि होराट मराठि अस्मितेय होराट अंत कूड अदरल्लि उल्लेख आगिदे होराट सांविधानिक हक्कु इदु मराठि वर्सस् कन्नडिगर होराट अल्ल अंत अदरल्लि
ಬರೆಯಲಾಗಿದೆ ಸಂಪಾದಕೀಯದಲ್ಲಿ. ಇನ್ನು ಎರಡೂ ಪ್ರದೇಶಗಳಿಗೆ ಋಣಾನುಬಂಧ ಇದೆ. ಮಹಾರಾಷ್ಟ್ರದಲ್ಲಿ ಲಕ್ಷಾಂತರ ಕನ್ನಡಿಗರು ಸುಖವಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ತಮ್ಮ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದ ಅನುದಾನದಿಂದ ಕನ್ನಡ ಶಾಲೆಗಳು ನಡೀತಾ ಇದೆ. ಸರ್ಕಾರದ ಅನುದಾನದಲ್ಲಿ ಕನ್ನಡ ಸಂಸ್ಥೆಗಳು ಕೂಡ ಇದೆ. ಗಡಿಯಲ್ಲಿ ಮರಾಠಿಗರ ಜೊತೆ ಹೀಗೆ ನಡೆಕೊಳ್ಳಲಾಯಿತು ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ. ಗಡಿಯಲ್ಲಿ ಮರಾಠಿ ಶಾಲೆಗಳ ಮೇಲೆ ಪೊಲೀಸರು ದಾಳಿ ಮಾಡ್ತಾ ಇದ್ದಾರೆ. ಇನ್ನು ಯಲ್ಲಾಪುರದಲ್ಲಿ ಶಿವಾಜಿ ಪ್ರತಿಮೆಯನ್ನು ಉರುಳಿಸಲಾಗಿದೆ. ಹೀಗೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಸವದಿಗೆ ಟಾಂಗ್ ಕೊಡೋ ರೀತಿಯಲ್ಲಿ ಸಾಮ್ರಾದಲ್ಲಿ ಬರಹ ಇರೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ಪದೇ ಪದೇ ಇವಾಗ ಈ ಖ್ಯಾತಿಯನ್ನ ತೆಗೀತಾ ಇರೋದು, ಯಾಕಂದ್ರೆ ಟ್ವೀಟ್ ಆಯ್ತು, ಅದ್ರ ಬೆನ್ನಲ್ಲೇ ಪುಸ್ತಕ ರಿಲೀಸ್ ಆಯ್ತು, ಅದ್ರ ಬೆನ್ನಲ್ಲೇ ಒಂದು ಸಾಕ್ಷ್ಯಚಿತ್ರ ರಿಲೀಸ್ ಮಾಡಿ ಒಂಥರ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡೋ ಮುಖಾಂತರ ಈ ಒಂದು ಸಾಮ್ನಾ ಸ್ಟೇಟ್ಮೆಂಟ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಲಕ್ಷ್ಮಣ ಸವದಿ ವಿರುದ್ಧ ಕಿಡಿಕಾರಿದ್ದಾರೆ. ಅಂದ್ರೆ ಆ ಒಂದು ಸಾಮ್ನಾ ಸಂಪಾದಕೀಯದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಹಂಗಾದ್ರೆ? ಶರ್ಮಿತಾ ಶೆಟ್ಟಿ ಏನಂದ್ರೆ, ಪ್ರಮುಖವಾಗಿ ಗಡಿ ವಿಚಾರದಲ್ಲಿ ಈಗ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಆಕ್ರಮಣಕಾರಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಕಳೆದ ಒಂದು ತಿಂಗಳಿಂದಲೂ ಕೂಡ ನಿರಂತರವಾಗಿ, ಅಂದ್ರೆ ಮೊದಲು ಟ್ವೀಟ್ ಮೂಲಕ ಕರ್ನಾಟಕದ ಗಡಿಯನ್ನ ಕರ್ನಾಟಕ ಆಕ್ರಮಿತ ಪ್ರದೇಶ ಅಂದ್ರು, ನಂತರ ಗಡಿಯಲ್ಲಿ ಬಂದು ಶಿವಸೇನೆ ಕಾರ್ಯಕರ್ತರು ಪುಂಡಾಟ ಮಾಡಿದ್ರು, ಜೊತೆಗೆ ಎರಡು ದಿನಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಏನು ಪುಸ್ತಕವನ್ನ ಬಿಡುಗಡೆ ಮಾಡುವ ಮೂಲಕ ಕರ್ನಾಟಕವನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿ ಒಂದು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಇದೀಗ ಏನಂದ್ರೆ 50 ವರ್ಷಗಳ ಹಳೆಯದಾದ ಒಂದು ಕಿರುಚಿತ್ರವನ್ನ ಬಿಡುಗಡೆ ಮಾಡುವ ಮೂಲಕ ಏನು ಗಡಿ ಖ್ಯಾತೆಯನ್ನ ಜೀವಂತವಾಗಿಡಲು ಮಹಾರಾಷ್ಟ್ರ ಸರ್ಕಾರ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಸಾಕ್ಷಿ 35 ನಿಮಿಷಗಳ ಈ ಒಂದು ಸಾಕ್ಷಿ ಚಿತ್ರದಲ್ಲಿ ಬೆಳಗಾವಿ ಮತ್ತು ಕಾರವಾರ ನಮ್ಮದು ಅಂತ ಹೇಳಿ ಉಲ್ಲೇಖನ ಮಾಡಲಾಗಿದೆ. ಮಹಾರಾಷ್ಟ್ರದ ಸರ್ಕಾರದ ಅಧಿಕೃತ ಯೂಟ್ಯೂಬ್ ನಲ್ಲಿ ಈ ಒಂದು ಏನು ಸಾಕ್ಷಿ ಚಿತ್ರ ಬಿಡುಗಡೆ ಆಗಿರತಕ್ಕಂಥದ್ದು, ಜೊತೆಗೆ ಮಹಾರಾಷ್ಟ್ರವೇ ಸರ್ಕಾರವೇ ಈ ಒಂದು ಏನು ಕಿರು ಸಾಕ್ಷಿ ಚಿತ್ರವನ್ನ ತಯಾರು ಮಾಡಿದೆ. ಅದರ ಬೆನ್ನಲ್ಲೇ ಏನು ಮಹಾರಾಷ್ಟ್ರಕ್ಕೆ ತಕ್ಕ ಉತ್ತರ ಕೊಟ್ಟಿದಂತ ಡಿಸಿಎಂ ಲಕ್ಷ್ಮಣ ಸವದಿ ವಿರುದ್ಧವೂ ಕೂಡ ಈಗ ಏನು ಸಾಮ್ನಾ ಪತ್ರಿಕೆಯ ಸಂಪಾದಕೀಯದಲ್ಲಿ ಏನು ಅವ್ರ ವಿರುದ್ಧ ವಾಗ್ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಏನು ಈ ಬೆಳಗಾವಿ ಮತ್ತು ಈ ಮುಂಬೈ ಕರ್ನಾಟಕವನ್ನ ಸಹಜವಾಗಿ ಏನು ಮುಂಬೈ ಕರ್ನಾಟಕ ಈ ಹಿಂದೆ ಮುಂಬೈ ಪ್ರಾಂತದಲ್ಲಿತ್ತು, ಹಾಗಾಗಿ ನಮಗೂ ಮುಂಬೈನಲ್ಲಿ ಒಂದು ಪಾಲಿದೆ ಅಂತ ಹೇಳಿ ಲಕ್ಷ್ಮಣ ಸವದಿ ಹೇಳಿದ್ರು. ಇದಕ್ಕೆ ಮಹಾರಾಷ್ಟ್ರದಲ್ಲಿ ವ್ಯಾಪಕ ಟೀಕೆಗಳು ವ್ಯಕ್ತವಾಗಿವೆ. ಪ್ರಮುಖವಾಗಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಸೇರಿದಂತೆ ಅನೇಕರು ಇದನ್ನ ವಿರುದ್ಧ ಸೌದಿ ವಿರುದ್ಧ ಈಗ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಜೊತೆಗೆ ಏನಂತಂದ್ರೆ ಅಲ್ಲಲ್ಲಿ ಪ್ರತಿಭಟನೆಯು ಕೂಡ ನಡೆದಿರ್ತಕ್ಕಂಥದ್ದು. ಒಟ್ಟು ಏನು ಕರ್ನಾಟಕದ ರಾಜಕಾರಣಿಗಳು ಮತ್ತು ಕರ್ನಾಟಕದ ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಈಗ ಆಕ್ರಮಣಕಾರಿ ಧೋರಣೆಯನ್ನ ಅನುಸರಿಸಿದೆ. ಈ ಮೂಲಕ ಗಡಿ ಖ್ಯಾತೆಯನ್ನ ಜೀವಂತವಾಗಿಡಲು ಪ್ರಯತ್ನವನ್ನ ಮಾಡ್ತಾ ಇದೆ ಶರ್ಮಿತಾ ಶೆಟ್ಟಿ. ಚಂದ್ರಕಾಂತ್ ಸುಗಂಧಿ, ಮತ್ತೊಂದು ವಿಪರ್ಯಾಸ ಅಂದ್ರೆ ಇಲ್ಲಿನ ನಾಯಕರು ಒಕ್ಕುರಲ ದನಿಯಿಂದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಬಟ್ ಅಲ್ಲಿನ ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಾರೆ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಬಟ್ ಅಲ್ಲಿ ನೋಡಿದ್ರೆ ಪಕ್ಷಾತೀತವಾಗಿ ಮೊನ್ನೆ ಬುಕ್ ರಿಲೀಸ್ ಮಾಡಿದ್ರು, ಗಡಿ ವಿಚಾರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದೀವಿ ಅಂತ ತೋರಿಸ್ಕೊಂಡ್ರು ಕೂಡ ಸಾಮ್ರಾದಲ್ಲಿ ಲಕ್ಷ್ಮಣ ಸವದಿ ಸ್ಟೇಟ್ಮೆಂಟ್ಗೆ ಅಲ್ಲಿನ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಅಂತ ಕೇಳಿದ್ದಾರೆ. ಅಂದ್ರೆ ಈ ರಾಜಕೀಯ ಮಾಡೋ ಮುಖಾಂತರ ಏನ್ ಹೇಳೋಕ್ ಹೊರಟಿದ್ದಾರೆ? ಖಂಡಿತವಾಗ್ಲೂ ಶರ್ಮಿತಾ ಶೆಟ್ಟಿ, ಇದು ರಾಜಕೀಯಕ್ಕೆ ಸಹಜವಾಗಿ ರಾಜಕೀಯ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತೆ. ಯಾಕಂದ್ರೆ ಅಲ್ಲಿ ಏನು ಬುಕ್ ರಿಲೀಸ್ ಸಂದರ್ಭದಲ್ಲಿ ಅಲ್ಲಿನ ವಿಪಕ್ಷ ನಾಯಕ ದೇವೇಂದ್ರ ಫಡ್ನವೀಸ್ ಕೂಡ ಆಹ್ವಾನವನ್ನ ನೀಡಲಾಗಿತ್ತು. ಏನು ಲಕ್ಷ್ಮಣ ಸವದಿ ಅವರು ಏನು ಕರ್ನಾಟಕದಲ್ಲಿ ವಾಗ್ದಾಳಿ ಮಾಡ್ತಾರೆ, ಅಲ್ಲಿ ಇದು ರಾಜಕೀಯಗೊಳಿಸಲಾಗುತ್ತೆ. ಯಾಕಂದ್ರೆ ಈಗ ಮಹಾರಾಷ್ಟ್ರದಲ್ಲಿ ಶಿವಸೇನೆ, ಎನ್ಸಿಪಿ ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದ್ರಿಂದ ಸಹಜವಾಗಿ ಅವರು ಏನು ಲಕ್ಷ್ಮಣ ಸವದಿ ಹೇಳಿಕೆಯನ್ನ ಅಲ್ಲಿ ರಾಜಕೀಕರಣಗೊಳಿಸಿದ್ರು. ಜೊತೆಗೆ ಅಲ್ಲಿನ ಬಿಜೆಪಿ ನಾಯಕರು ಕೂಡ ಇದನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ಸಹಜವಾಗಿ ಏನಂತಂದ್ರೆ ಗಡಿ ಏನು ವಿಚಾರವನ್ನ ವಿವಾದವನ್ನ ಜೀವಂತವಾಗಿ ಇಡಕ್ಕೆ ಮಹಾರಾಷ್ಟ್ರದ ಶಿವಸೇನೆ ಪ್ರಯತ್ನ ಮಾಡ್ತಿದೆ ಅಂತಕ್ಕಂಥದ್ದು ಇದರಿಂದ ಸ್ಪಷ್ಟವಾಗುತ್ತೆ. ನಮ್ಮ ನಾಯಕರೆಲ್ಲರೂ ಕೂಡ ಮಹಾಜನ ವರದಿ ಅಥವಾ ಏನು ಯಥಾಸ್ಥಿತಿ ಕಾಪಾಡಬೇಕು ಅಂತ ಹೇಳಿ ಈಗಾಗಲೇ ನಿನ್ನೆ ಅನೇಕ ನಾಯಕರು ಒಂದು ತಮ್ಮ ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು. ಆದ್ರೆ ಗಟ್ಟಿ ಧ್ವನಿಯಲ್ಲಿ ಕೇಂದ್ರ ಸರ್ಕಾರದವರೆಗೂ ಕೂಡ ಪತ್ರ ಬರೆಯುವವರು ಕೂಡ ಯಾರು ಕೂಡ ಇನ್ನು ಮುಂದಾಗಿಲ್ಲ. ಜೊತೆಗೆ ಅನೇಕ ವಿಚಾರಗಳು ಗಡಿಯಲ್ಲಿ ಹಾಗೆ ಉಳಿದುಕೊಂಡಿವೆ. ಹೀಗಾಗಿ ಎಂಎಸ್ ಪದೇ ಪದೇ ಮತ್ತು ಶಿವಸೇನೆ ಪುಂಡಾಟವನ್ನ ಪ್ರದರ್ಶನ ಮಾಡ್ತಿರ್ತಕ್ಕಂಥದ್ದು, ಏನು ರಾಜ್ಯ ಸರ್ಕಾರ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡಬೇಕು. ಜೊತೆಗೆ ಏನು ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಇನ್ನು ಕೆಲವೇ ದಿನಗಳಲ್ಲಿ ನಡೆದಿದೆ, ಅದನ್ನ ಮುಂದಿಟ್ಟುಕೊಂಡು ಈ ರೀತಿ ಶಿವಸೇನೆ ಒಂದು ಆಕ್ರಮಣಕಾರಿ ಧೋರಣೆಯನ್ನ ಗಡಿ ವಿಚಾರದಲ್ಲಿ ಅನುಸರಿಸ್ತಾ ಇದೆ ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮಲ್ಲಿ ಇನ್ಫಾರ್ಮೇಶನ್ಗೆ. ಈಗ ಲಕ್ಷ್ಮಣ ಸವದಿ ವಿರುದ್ಧ ಬರಹ ಇದೆ ಸಾಮ್ರಾದಲ್ಲಿ ಸಂಪಾದಕೀಯದಲ್ಲಿ, ಈ ತರದೆಲ್ಲ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಲಕ್ಷ್ಮಣ ಸವದಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರು ಹುಚ್ಚರಾಗಿದ್ದಾರೆ ಅಂತೆಲ್ಲ ಅಲ್ಲಿ
ವಿವಾದವಾಗಿ ಒಂದಿಷ್ಟು ಬರಹಗಳನ್ನು ಬರೆಯಲಾಗಿದೆ. ಅದರ ಜೊತೆಯಲ್ಲಿ ರಾಜಕಾರಣ ಮಾಡೋ ಪ್ರಯತ್ನಗಳು ಕೂಡ ಆಗಿದೆ. ಯಾಕಂದ್ರೆ ಮೊನ್ನೆ ಬುಕ್ ರಿಲೀಸ್ ಟೈಮ್ ನಲ್ಲಿ ಪ್ರತಿಪಕ್ಷ ನಾಯಕ ದೇವೇಂದ್ರ ಫಡ್ನವಿಸ್ ಆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಎಲ್ಲಾ ನಾಯಕರು ಒಕ್ಕರಲಿಂದ ನಾವು ಹೇಳ್ತಾ ಇದೀವಿ ಆ ಗಡಿಯಲ್ಲಿ ನಮ್ಮದು ಹಕ್ಕಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು ಕಾರ್ಯಕ್ರಮ ಮಾಡಿ. ಆದ್ರೆ ಈಗ ನೋಡಿದ್ರೆ ಲಕ್ಷ್ಮಣ ಸವದಿ ಸ್ಟೇಟ್ಮೆಂಟ್ ಗೆ ಮಹಾರಾಷ್ಟ್ರದ ಬಿಜೆಪಿ ನಾಯಕರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸಾಮ್ನಾದಲ್ಲಿ ಉಲ್ಲೇಖ ಮಾಡಿದೆ ಶಿವಸೇನೆ. ಹಾಗಾಗಿ ಸೋ ಇದು ಯಾವ ತರ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಮತ್ತೆ ಇವಾಗ ಮಹಾಜನ್ ವರದಿ ಜಾರಿ ಆಗಲೇಬೇಕು ಅಂತ ನಾಯಕರು ಆಗ್ರಹ ಮಾಡುತ್ತಿರುವಂತ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಈ ಗಡಿ ವಿವಾದ ಏನಿದೆ ವಿಚಾರಣಾ ಹಂತದಲ್ಲಿದೆ. ಪರಸ್ಪರ ವಾದ ಪ್ರತಿವಾದ ಎಲ್ಲ ನಡೀತಾ ಇದೆ. ಇಂತ ಹೊತ್ತಲ್ಲಿ ಈ ಗಡಿ ವಿವಾದವನ್ನ ಜೀವಂತವಾಗಿರಿಸಬೇಕು ಅಂತ ಹೇಳಿಬಿಟ್ಟು ಈ ತರ ಉದ್ಧವ್ ಠಾಕ್ರೆ ಪದೇ ಪದೇ ಈ ವಿಚಾರ ಪ್ರಸ್ತಾಪ ಮಾಡುತ್ತಿರೋದು ಬಹಳಷ್ಟು ಖಂಡನೀಯ. ಟಾಲಿವುಡ್ ಗೆ ಸ್ಯಾಂಡಲ್ವುಡ್ ಯಜಮಾನ